ಅಂದ್ರೆ ಒಟ್ಟಾರೆ ಸಂತಾನ ಎಷ್ಟು ಎಷ್ಟು ಲಕ್ಷದ ಕಾಯಿ ಇರ್ಬೋದು? ಸುಂಕ ಎಷ್ಟು ಕಟ್ಬೇಕು ನೀವು? ನಾವೇನ್ ಕಟ್ಟಂಗಿಲ್ಲ, ನೀವೇನ್ ಕಟ್ಟಂಗಿಲ್ಲ, ರೈತರೇನ್ ಕಟ್ಟಂಗಿಲ್ಲ, ತಗೊಂಡವ್ರು ಕಟ್ಟ. ಇಲ್ಲ ಬಿಡಲ್ಲ ಅಣ್ಣ. ಮೂವತ್ತೈದು ರೂಪಾಯಿ ಕೊಡು, ಬಿಡ್ತೀನಿ. ಒಂದು ನೂರು ಕಾಯಿ ಬೇಕಾದ್ರೆ ಬಿಡ್ತೀನಿ. ಮೂವತ್ತೈದು ರೂಪಾಯಿ ಕೊಡು. ಕೆಜಿ ಮೂವತ್ತ ತೂಕ ಮೂವತ್ತೈದು ಕೊಡ್ತಾರೆ. 50 ರೂಪಾಯಿ ತೂಕ ಕೇಳಿದ್ವಿ. ನೂರು ಕಾಯಿ ಬೇಕಾ? ಬಿಡ್ತೀನಿ. ನೂರ ಇವೆಲ್ಲ ಮಡಿಕ ಅದು ಹೇಳಿ. ಕಾಯಿ ಮಾರಕ್ ತಂದಿರೋದ ನೀವು ಅಥವಾ ತಗೊಳಕ್ ಬಂದಿರೋದ? ತಗೊಂತ ಇದೀವಿ, ಕೊಡ್ತೀವಿ. ನೀವೇ ತಗೋತೀರಾ, ನೀವೇ ಕೊಡ್ತೀರಾ? ಈಗ ಈ ರೈತರ ತಗೊಂಡಿದ್ದೀವಿ, ಕೊಡ್ತೀವಿ. ಇಲ್ಲಿ ಇಷ್ಟು ಇಷ್ಟು ಇದೇನು ಕಾಯಿ ಇದೆಲ್ಲ? ಫ್ಯಾಕ್ಟ್ರಿಗೆ ಹೋಗುತ್ತೆ. ಫ್ಯಾಕ್ಟ್ರಿಗಾ? ರೈತರು ರೈತರು ತಿನ್ನಕ್ಕೆ ಬೆಂಗಳೂರಿಗೆ ಹೋಗ್ತದೆ. ಹ್ಞೂ, ಫ್ಯಾಕ್ಟ್ರಿಗೆ ಹೋಗಿ ಹೋಗ್ತದೆ. ನಾನಾ ತರ ಏನ್ ರೇಟ್ ತಗೊಂಡಿದ್ದೀರಾ ನೀವು? ಈಗ ನಾವು ಇವತ್ತು 46-47 ಐತೆ ತೂಕ. ಹೋದ್ರ 50 ರೂಪಾಯಿ ಇತ್ತು, ನಾವು ನೋಡಿ 1 ರೂಪಾಯಿ ಹಿಂದೆ ಮುಂದೆ ತಗೋತೀವಿ. ರೈತರ ಹತ್ರ ಇಲ್ಲೇ ತಗೊಂಡು ಮೈಲಿಗೆ ತಗೋತೀವಿ. ಈಗ ನೋಡಿದ್ದು 28 ರೂಪಾಯಿ ಎಂಟು, ಅದು 25 ರೂಪಾಯಿ ಎಂಟು. ಹಿಂಗೆ ಎಲ್ಲೆಲ್ಲಿಂದ ಕಾಯಿ ಎಲ್ಲಿಗೆಲ್ಲ ಹೋಗುತ್ತೆ ಕಾಯಿ? ಲಾರಿಗಳೆಲ್ಲ ಎಲ್ಲಿ ಬಂದಿರಿ? ಎಲ್ಲಿ ಮದ್ರಾಸು, ಬಾಂಬೆ, ಬೆಂಗಳೂರು ಎಲ್ಲ ಲಾಂಗ್ ಆಗೋದು. ಈಗ ಕುಣಿಗಲ್ನಲ್ಲಿ ಕಾಯಿ ಬೆಳೆಯೋರು ಜಾಸ್ತಿನಾ ಕಮ್ಮಿನಾ? ಎಲ್ಲ ತಲುಪೇ ಆಗುತ್ತೆ. ಈಗ ಎಲ್ಲೆಲ್ಲಿಂದ ಬರುತ್ತೆ ಕಾಯಿಲ್ಗೆ? ಓ ಸುಮಾರು ಕಡಿಮೆ ಅಲ್ಲ ಅಂದಾಜು. ಇಲ್ಲಿಗೆ ಎಲ್ಲಿಂದ? ಅಯ್ಯೋ, ಇಲ್ಲಿ ಸುಮಾರು ಒಂದು 25 ಕಿಲೋಮೀಟರ್ ತಾವಲಿಂದ ಬರುತ್ತೆ. ಯಾವ್ಯಾವ ಊರಿಂದ? ಯಾವ ಊರ? ನಾವು ನಮ್ಮದು ನಿಗ್ಗೆ ಹೇಳಿ ಚೆನ್ನಾಗಿ ಬರ್ತದೆ. ಹಾಂ 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 ಹಾಂ, ಇಲ್ಲಿಂದ ಬಂದು ಇಲ್ಲೆಲ್ಲ ಸುತ್ತಮುತ್ತ ಹಳ್ಳಿಯಲ್ಲಿ ಬರ್ತದೆ. ನೀವು ಪ್ರತಿ ಸಂತೆಗೂ ಬರ್ತೀರಾ? ಎಲ್ಲ ಸಂತೆ. ಕುಣಿಗಲ್ ಸಂತೆ ಪರ್ಮನೆಂಟ್ ಆಗಿ ಬರ್ತೀರಾ? ಎಲ್ಲ ಸಂತೆಗೂ ಪರ್ಮನೆಂಟ್. ಡೈಲಿ ಎಷ್ಟು ಸಿಗುತ್ತೆ ಅದೇ ನಿಮಗೆ? ಹಂಗಲ್ಲ, ನಾವು ಮಾಡ್ದಂಗೆ ತಗೊಂಡಂಗೆ ಅಂದಾಜು. ಒಂದಿವ್ಸ 2,000 ಆಗುತ್ತೆ, 1,000 ಆಯ್ತು, ಒಂದಿವ್ಸ 3,000 ಆಯ್ತು, ಒಂದು ಇಲ್ಲ ಕೈ ಇಲ್ಲ. ವ್ಯಾಪಾರ ಆದಂಗೆ ಬ್ರೋಕರ್ ನಮ್ಗೆ ಏನಾರ ಎಳ್ಳರು ಕಮ್ಮಿ ಕೊಟ್ಟರೆ ಏನಾರ ಲಾಭ ಆಗುತ್ತೆ. ಅವ್ರಲ್ಲಿ ಒಂದು 1,000 ಜನಕ್ಕೆ ಬದುಕು ಕಟ್ಕೊಡ್ತಾ ಇದಲ್ವ ಸಂತೆ ಇದು? ಏನು ರೇಟ್ಗೆ ಆಯ್ತು ತೊಗೊಂಡ್ರೆ? ತೊಗೊಂಡಿದ್ದ ಕೊಟ್ಟಿದ್ದ ನೀವು ತಗೊಂಡಿದ್ದು? ಏನು ರೇಟ್ಗೆ ಆಯ್ತು? ಲಾಸ್ಟ್ ಹಾಕೋದು ಕೊಡು. ಕೊಟ್ಟಿದ್ದ 50 ರೂಪಾಯಿ ಸೇರಿಸಿ 830 ಆಯ್ತು. 70 ರೂಪಾಯಿ 70 ರೂಪಾಯಿ ಸೇರಿಸ್ಬಿಟ್ಟು ಹೋಗಿರೋ ಕೈ. ಎಷ್ಟು ಬೇಕು ನಿಮಗೆ? ಬೇಕಾ ಬೆಲೆ ಎಷ್ಟು ಬೇಕಣ? 1,000 ಕಾಯಿ ಬೇಕು. ಇದೆಲ್ಲ ನಿಮ್ದೇನಾ? ಯಾವ ಊರ್ನವ್ರು ನೀವು? ಚರಾಪಟ್ಟಣ. ಚಂದ್ರಪಟ್ಟಣ. ಇಲ್ಲಿ ಬಂದು ಕಾಯಿ ತಗೊಂಡು ಮಾರಾಟ ಮಾಡೋದ ನೀವು? ತಮ್ಮ ಒಂದು ಲೋಡ್ ಮಾಡ್ತೀರಾ ನೀವು? ಎಷ್ಟನ್ನು ಎಷ್ಟು ಬೇಕು ನಿಮಗೆ? ಅಲ್ಲ, ನಮ್ಮದು ಕಂಪ್ನಿ ಇದೆ, ನಮ್ಮ ಕಂಪ್ನಿಗೆ ಬೇಕು ಒರಿಜಿನ್ ಕೊಕೋನಟ್ ಆಯಿಲ್ ಮಾಡೋದಕ್ಕೆ. ಅದಕ್ಕೆ ಹೇಗೆ ಏನು ಅಂತ, ಏನು ರೇಟ್ ಹಾಕ್ಕೊಡ್ತೀರಾ ಹೇಗೆ ಅಂತ? ಮಾರ್ಕೆಟ್ ಇದ್ದಂಗೆ ಕಳಿಸ್ತೀವಿ. ಹ್ಞೂ, ಅಲ್ಲ, ಒಂದು ದಿನ ಒಂದೊಂದು ರೇಟಾ, ಒಂದು ಪರ್ಮನೆಂಟ್ ಆಗಿರುತ್ತೆ? ದಿನ ಒಂದೊಂದು ರೇಟ್ ಆಗುತ್ತೆ, ದಿವಸ ಒಂದೊಂದು ಸ್ವಲ್ಪ ಕಮ್ಮಿ ಆಗುತ್ತೆ, ರೇಜ್ ಆಗುತ್ತೆ, ರೇಟ್ ಕಮ್ಮಿ ಆಗುತ್ತೆ. ಎಷ್ಟು ಕೆಜಿ ಬರುತ್ತೆ ಒಟ್ಟು ಕೆಜಿ ಎಲ್ಲ? ಯಾವ ಊರಿಗೆ ಕಾಯಿ? ಒಂದು 500 ಕೆಜಿ ಬರುತ್ತಾ? 500 ಕೆಜಿ? ಹ್ಞೂ. ಇದೆಲ್ಲವ ಅಣ್ಣ ಹೆಚ್ಚು ಕಮ್ಮಿ 4,000 ಕೆಜಿ ಕಾಯಿ ಬರ್ತಿದ್ದು? 4,000 ಕೆಜಿ ಬರುತ್ತಾ? 4,000 ಇಂಟು ಎಷ್ಟು ಕೆ 40 ಹೇಳಿದ್ರು ಕೆಜಿ? 50 ರೂಪಾಯಿ ಕೊಡಿ. 50 ರೂಪಾಯಿ ಕೆಜಿ? ಇನ್ನು 2 ಲಕ್ಷ ಆಗುತ್ತೆ ಇಷ್ಟಕ್ಕೆ. ಹಂಗಾರೆ ಒಟ್ಟಾರೆ ಸಂತೆನ ಎಷ್ಟು ಕಾಯಿ, ಎಷ್ಟು ಲಕ್ಷದ ಕಾಯಿ ಇರ್ಬೋದು? ಕೋಟಿ ಕಾಯಿ ಸಂತೆಯಲ್ಲಿ ಇದೆಯಾ? ಕುಣಿಗಲ್ ಸಂತೆ 4 ಕೋಟಿ ಕಾಯಿ ಇದೆ. ಗೊತ್ತಾಗತ್ತ ಅಣ್ಣ, ಅದು ಒಬ್ಬೊಬ್ಬ ಪಾರ್ಟಿ 1 ಕೋಟಿ ಕಾಯಿ ತುಂಬ. ಎಲ್ಲೆಲ್ಲಿ ಅವ್ರು ಬರ್ತಾರೆ?
ಎಲ್ಲಿ ಚಂದ್ರಾಪಟ್ಟಣ ಬೆಂಗಳೂರು ತಮಿಳ್ನಾಡಿಂದಲೇ ಬರ್ತಾರೆ. ಅಲ್ಲ ಕಾಯಿ ತಗೊಂಡೋಗಕ್ಕೆ ತಮಿಳ್ನಾಡಿಂದಲೂ ಬರ್ತಾರೆ. ನೀವು ಚಂದ್ರಾಪಟ್ಟಣದಾರ? ಯಾವ ಊರಣ್ಣ? ಹೆಬ್ಬೂರು. ಕಾಯಿ ತಂದಿದ್ದ ತಗೊಂಡಿದ್ದ? ಎಷ್ಟು ತಗೊಂಡ್ರಿ? ಏನ್ ರೇಟ್ ಆಯ್ತಿದ್ದು? ಪೀಸ್ ಲೆಕ್ಕ ಇಲ್ಲ, ತೂಕ ಕೊಟ್ಟು. ಏನ್ ರೇಟು? 48 ರೂಪಾಯಿ. ಈಗ ಮಾರ್ಬಿಡ್ತೀರಾ ಇಲ್ಲೇ? ಆಗೋಯ್ತು ಗುರು, ನಾವು ತಂದಿರೋರು ಅಲ್ಲಿ ಹೆಬ್ಬೂರಿಂದ ತಂದಿದ್ದೀವಿ, ಕೊಟ್ಟಿದ್ದೀವಿ. ನಿಮ್ಮ ತೋಟ ಇದೆಯಾ? ತೋಟವಲ್ಲ, ನಾವು ವ್ಯಾಪಾರ. ನೀವು ಅಲ್ಲಿ ತಗೋತೀರಾ? ಮನೆ ಹತ್ರ ಊರ ಹಳ್ಳಿಲಿ. ಹ್ಞೂ. ತಗೊಂಬಂದು ಇಲ್ಲಿ ಮಾರ್ತೀರಾ? ಇಲ್ಲಿ ಯಾರಿಗೆ ಮಾರಿದ್ರಿ? ಫ್ಯಾಕ್ಟ್ರಿಯಲ್ಲಿ ತುಂಬ. ಏನು ರೇಟ್ ಕೊಟ್ರಿ? ತೂಕ ಕೆಜಿ ಲೆಕ್ಕ ಕೊಟ್ಟರು, 48 ರೂಪಾಯಿ ಕೆ ಜಿ. ಅಂದರೆ ನಮ್ಮ ಕುಣಿಗಲ್ ಸಂತೆ ಪೂರ್ತಿ ಎಷ್ಟು ಕಾಯಿ ಇರ್ಬೋದು? ಎಷ್ಟು ಲಕ್ಷದ ಎಷ್ಟು ಕೋಟಿ? ಕೋಟಿ ಕೋಟಿ ಮ್ಯಾಲ ಹೋಗಿದ್ವಿ. ಹಾಂ, ಒಂದು 2 ಕೋಟಿ ಆಯ್ತಾ? ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿ ಸಂತೆಗೆ ಜನ? ಎಲ್ಲ ಇದು ದೊಡ್ಡ ಸಂತೆ, ವಾರಕ್ಕೊಂದೇ ನಡೆಯೋದು. ದೂರದಿಂದ ಬರ್ತಾರೆ, ಗುಬ್ಬಿ, ತುಮಕೂರು, ಕಡೆ ದುರ್ಗಾ ಸುತ್ತ ಎಲ್ಲ ಕಡೆಯಿಂದ ಬರ್ತಾರೆ. ಇಲ್ಲಿ ವ್ಯಾಪಾರ ಬರೋಲ್ಲ, ಚಂದ್ರಪಟ್ಟಣದಿಂದ ಬರ್ತಾರೆ. ಸುಂಕ ಎಷ್ಟು ಕಟ್ಬೇಕು ನೀವು? ನಾವೇನು ಕಟ್ಟಂಗಿಲ್ಲ. ನೀವೇನು ಕಟ್ಟಂಗಿಲ್ಲ? ರೈತರೇನು ಕಟ್ಟಂಗಿಲ್ಲ, ತಗೊಂಡವ್ರು ಕಟ್ಟಂಗಿಲ್ಲ.